ಮೇಡಮ್, ಜೈಲು ಊಟ ಖಂಡಿತ ನಾಯಿ ಕೂಡ ತಿನ್ನಲ್ಲ. ಅಂಥ ಊಟ ಡಿ ಬಾಸ್ ತಿಂತಿದ್ದಾರೆ. ನಾಯಿ ಕೂಡ ತಿಂದಿರೋ ಊಟ ಡಿ ಬಾಸ್ ತಿಂತಾರೆ. ಆದರೆ ಎಲ್ಲರೂ ಅದನ್ನೇ ತಿನ್ನಬೇಕು, ಬೇರೆ ದಾರಿ ಇಲ್ವಲ್ಲ ಮೇಡಮ್. ಪುಸ್ತಕದಲ್ಲಿ ಇರೋದೇ ಬೇರೆ, ಪ್ರಾಕ್ಟಿಕಲ್ ಇರೋದೇ ಬೇರೆ ಮೇಡಮ್. ಪುಸ್ತಕದಲ್ಲಿ ಏನೇನೋ ಇರ್ಬೋದು, ಇಲ್ಲ ನಾ ಆ ಥರ ಹೈ ಕ್ವಾಲಿಟಿ ಊಟ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತೇಳಿ. ಬಟ್ ತಟ್ಟೆ 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 ಒಳಗೆ ಬಂದಾಗ ಅದು ಲೋ ಕ್ವಾಲಿಟಿನೇ ಊಟ. ಓಕೆ, ಏನೇನು ಕೊಡ್ತಾರೆ ಸರ್ ಊಟ? ಇವತ್ತು ಮಂಗಳೂರಲ್ಲ ಮೇಡಮ್, ಬೆಳಿಗ್ಗೆ ಚಿತ್ರಾನ್ನ ಕೊಟ್ಟಿರ್ತಾರೆ. ಹಾಂ, ಮುದ್ದೆ ಮುದ್ದೆ ತಿನ್ನರಿ, ಮುದ್ದೆ, ನಾಲ್ಕು ಚಪಾತಿ, ಮತ್ತು ರೈಸು, ಅದೇ ಮೂಲಂಗಿ ಸಾರು, ಅದು ಸೋರೆಕಾಯಿ ಸಾಂಬಾರು, ಸೊಪ್ಪು, ಅವೇ ಸೇಮ್ ರೊಟೀನ್. ನಾನ್ ವೆಜ್ಜು? ನಾನ್ ವೆಜ್ ಶುಕ್ರವಾರ ಕೊಡ್ತಾರೆ ಮೇಡಮ್. ಆ ನಾನ್ ವೆಜ್ ಹೆಂಗಿರುತ್ತೆ ಅಂತಂದರೆ, ಸೊ ಏನಾದ್ರು ನಾಯಿಗೆ ಹಾಕಿದ್ರೆ ಮೂಸ್ ನೋಡ್ತಾರೆ, ತಿನ್ನೋದು ಬೇಡ ಅಂತಂದು ನಾಲ್ಕೇ ಪೀಸ್ ಕೊಡೋದು. ನಾಲ್ಕು ಪೀಸ್ಗೆ ಜಾಸ್ತಿ ಕೊಡೋಲ್ಲ. ನಾನ್ ವೆಜ್ ಇಲ್ಲ ಮೇಡಮ್ ಅಲ್ಲಿ, ಅಂದರೆ ಹೆಸರಿಗೆ ಮಾತ್ರ ನಾನ್ ವೆಜ್ಜು. ನಾಯಿಗೆ ಹಾಕಿದ್ರು ಮೂಸ್ ನೋಡ್ತದೆ, ಇನ್ನು ಈ ನಾನ್ ವೆಜ್ ತಿನ್ನೋದು ಬೇಡ ಅಂತೇಳಿ.